ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿಯೊಬ್ಬರ ಮನೆಯಲ್ಲಿಯೂ ಈ ಕರ್ಪೂರ ದೇವರ ಕೋಣೆಯಲ್ಲಿ ಇರುತ್ತದೆ. ಈ ಕರ್ಪೂರವು ಮನೆಯ ವಾಸ್ತುದೋಷ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಹೊಡೆದು ಓಡಿಸುತ್ತದೆ. ಈ ಕಾರಣಕ್ಕಾಗಿ ಕರ್ಪೂರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಕರ್ಪೂರವು ಕೇವಲ ಪೂಜೆಗೆ ಮಾತ್ರವಲ್ಲದೆ ನಮ್ಮ ಎಲ್ಲ ದೈಹಿಕ ಹಾಗೂ ಮಾನಸಿಕ ತೊಂದರೆಯನ್ನು ಹೋಗಲಾಡಿಸುವ ಶಕ್ತಿ ಈ ಕರ್ಪೂರಕ್ಕಿದೆ. ಅದರಲ್ಲೂ ಈ ಕರ್ಪೂರವು ನಮ್ಮ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಆರೋಗ್ಯದಲ್ಲಿ ಹಲವಾರು ರೀತಿಯ ಲಾಭಗಳು ಆಗುತ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಕರ್ಪೂರವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಸೋಂಕು ವ್ಯಾಧಿಗಳು ನಮಗೆ ತಗುಲದಂತೆ ರಕ್ಷಣೆಯನ್ನು ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕರ್ಪೂರದಿಂದ ಬರುವಂತಹ ಪರಿಮಳ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂತೆ ಮಾಡುತ್ತದೆ ಮತ್ತು ನಮ್ಮಲ್ಲಿರುವ ಹೆಚ್ಚು ಒತ್ತಡವನ್ನು ನಿಯಂತ್ರಿಸುತ್ತದೆ. ಇದು ಅಷ್ಟೇ ಅಲ್ಲದೆ ನಿಮ್ಮ ಮೈಕರೆತ ಇದ್ದರೆ ಸ್ನಾನದ ನೀರಿಗೆ ಕರ್ಪೂರ ಬೆರೆಸಿ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಕೊಬ್ಬರಿ ಎಣ್ಣೆಗೆ ಉಗುರು ಬೆಚ್ಚಗೆ ಕಾಯಿಸಿಕೊಂಡು 2-3 ಕರ್ಪೂರವನ್ನು ಜಜ್ಜಿ ಪುಡಿ ಮಾಡಿ ನಂತರ ಈ ಕೊಬ್ಬರಿ ಎಣ್ಣೆಗೆ ಹಾಕಿ 1/2 ನಿಂಬೆಹಣ್ಣನ್ನು ಇದಕ್ಕೆ ಹಿಂಡಿ ತಲೆಗೆ ಹಚ್ಚುವುದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ. ಎಷ್ಟೋ ಜನರಿಗೆ ಈ ಸಮಸ್ಯೆ ಇರುತ್ತದೆ. ಅವರು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ವಾರಕ್ಕೆ 1 ಸಲ ಮಾಡಿದರೆ ಸಾಕು. ಇನ್ನು ಬೇವಿನ ಎಲೆಯನ್ನು ಮತ್ತು ಕರ್ಪೂರವನ್ನು ನೀರಿಗೆ ಹಾಕಿ ಮನೆಗೆ ಸಿಂಪಡಿಸುವುದರಿಂದ ಕ್ರಿಮಿಕೀಟಗಳು ಕಡಿಮೆಯಾಗುತ್ತದೆ. ಇದು ಮನೆಯಲ್ಲಿ ಸುಗಂಧಭರಿತ ಸುವಾಸನೆಯನ್ನು ಬೀರುತ್ತದೆ ಮತ್ತು ನಿಮ್ಮ ಪಾದಗಳು ಬಿರುಕು ಬಿಟ್ಟಿದ್ದರೆ ಬಿಸಿ ನೀರಿಗೆ 2-3 ಕರ್ಪೂರವನ್ನು ಹಾಕಿ 10-15 ನಿಮಿಷಗಳ ಕಾಲ ನಿಮ್ಮ ಪಾದವನ್ನು ಇಡುವುದರಿಂದ ಬೇಗನೆ ನಿವಾರಣೆಯಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.